ವಾಯವ್ಯ ಪದವೀಧರ ಮತಕ್ಷೇತ್ರ ಮತ್ತು ಶಿಕ್ಷಕರ ಮತಕ್ಷೇತ್ರದ ಚುನಾವಣಾ ಪ್ರಚಾರಕ್ಕಾಗಿ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ರವರು ಇವತ್ತು ಬೆಳಗಾವಿಗೆ ಆಗಮಿಸಿದ್ದಾರೆ. ಈಗಾಗಲೇ ಎಲ್ಲ ನಮ್ಮ ಪಕ್ಷದ ಹಿರಿಯರು ಈಗಾಗಲೇ 2-3 ಬಾರಿ ಪ್ರತಿಯೊಂದು ತಾಲೂಕು ಮಟ್ಟಕ್ಕೆ, ಹೋಬಳಿ ಮಟ್ಟಕ್ಕೆ ಚುನಾವಣಾ ಪ್ರಚಾರವನ್ನು ಮಾಡಿದ್ದಾರೆ. ಆಲ್ಮೋಸ್ಟು ಪದವೀಧರ ಮತಕ್ಷೇತ್ರದ ಒಟ್ಟು ಮತಗಳು 99,600 ಇವೆ. ಶಿಕ್ಷಕರ ಮತಕ್ಷೇತ್ರ 26,000 ಮತಗಳಿದೆ. ಇವತ್ತು ನಾವು ಎಲ್ಲ ಕಡೆಯಿಂದನೂ ಫೀಡ್ಬ್ಯಾಕ್ ತೋದಿರುವಂಥ ಮತ್ತು ನಮ್ಮ ಅನುಭವದ ಹಿನ್ನೆಲೆಯಲ್ಲಿ ಹನುಮಂತ ನಿರಾಣಿ 50,000ಕ್ಕಿಂತಲೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲುವಂಥದ್ದು ನಿಶ್ಚಿತ. ಮತ್ತು ಅರುಣ್ ಶಾಪೂರ್ ಅವರು ಶಿಕ್ಷಕರ ಮತಕ್ಷೇತ್ರದಿಂದ ನಿಶ್ಚಿತವಾಗಿಯೂ ಸಹಿತ 3ನೇ ಬಾರಿಗೆ ಅವ್ರು ಗೆಲ್ತಾರೆ. ಅವರು ಸಾಕಷ್ಟು ವಿಧಾನಸಭೆ ಒಳಗಡೆ ಮತ್ತು ಹೊರಗಡೆ ಶಿಕ್ಷಕರ ಮತ್ತು ಪದವೀಧರ ಧ್ವನಿಯಾಗಿ ಅವರು ಕೆಲಸ ಮಾಡಿರುವಂಥದ್ದೇ ಅವ್ರ ಗೆಲುವಿಗೆ ಕಾರಣ ಅಂತ ಹೇಳ್ಬೋದು. ಹನುಮಂತ ನಿರಾಣಿ ಸಾಕಷ್ಟು ಪದವೀಧರರಿಗೆ, ಸಾವಿರಾರು ಜನರಿಗೆ, ಸಾವಿರಾರು ಕುಟುಂಬಗಳಿಗೆ ಒಂದು ಉದ್ಯೋಗವನ್ನು ಕೊಡೋದ್ರ ಮುಖಾಂತರ ಸಾಕಷ್ಟು ರೈತ ಬಾಂಧವರಿಗೆ ಮತ್ತು ಯುವಕರಿಗೆ ಒಂದು ಕಣ್ಮನಿಯಾಗಿ ಅವ್ರಿಗೆ ಆಧಾರವಾಗಿ ಆಗಿದ್ದಾರೆ. ನಮ್ಮ ವಿಧಾನಸಭೆ ಒಳಗಡೆನೂ ಸಹಿತ ಸಾಕಷ್ಟು ರೈತರ ನೀರಾವರಿ ಬಗ್ಗೆ ಇರ್ಬೋದು, ಈ ಭಾಗದ ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರವಾಗಿರ್ಬೋದು ಸಾಕಷ್ಟು ಸಲ ಮಾತಾಡಿರುವಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಒಟ್ಟಾರೆ ಇವೆರಡೂ ಕ್ಷೇತ್ರಗಳಿಂದ ನಾವು ನಿಶ್ಚಿತವಾಗಿ ಗೆಲ್ತೇವೆ. ಅದರ ಜೊತೆಗೇನೆ ಬಸವರಾಜ ಹೊರಟ್ಟಿಯವರು 7 ಬಾರಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ವಿಧಾನ ಪರಿಷತ್ತಿಗೆ ಆರಿಸಿ ಬಂದಿರುವಂಥವ್ರು. ಅವರು ನಮ್ಮ JDSನಿಂದ BJPಗೆ ಬಂದಿರುವಂಥದ್ದು ಒಂದು ಆನೆ ಬಲ ಅಂತ ಹೇಳ್ಬೋದು. ಗೆಲ್ತೇವೆ. ಮತ್ತು ಮೈಸೂರು ಭಾಗದಲ್ಲಿರುವಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದಾಗ ಇವತ್ತೇನು ಕರ್ನಾಟಕದಲ್ಲಿ 4 ವಿಧಾನ ಪರಿಷತ್ತಿಗೆ ಚುನಾವಣೆ ನಡೀತಾ ಇದೆ, 4ಕ್ಕೆ 4 ನಾವು ಗೆಲ್ತೀವಿ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ನಿರಾಣಿ ಅವ್ರ ಮೇಲೆ ಡಿಪೆಂಡ್ ಇದ್ದಾರೆ. ಅವ್ರಿಗೆ ಮತದಾರರು ಇದನ್ನ ಮಾಡಲ್ಲ. ನೀವು ಅಂದ್ರೆ ಮಾತು ಕೇಳ್ಬರ್ತದೆ, ನೀವು ಹೆಲ್ಪ್ ಮಾಡಿದಕ್ಕಾಗಿ ಅವರು ಅರುಣ್ ಶಾಪೂರ್ ಅವ್ರು ಹೆಲ್ಪ್ ಮಾಡಿದ್ರೆ ನಿರಾಣಿ ಅವ್ರು ಆಚೆ ಬಂದಿದ್ದಾರೆ. ಯಾಕಂದ್ರೆ ಅವರು ಅನುಭವಿಕರು, ಹಿರಿಯರು. ಅವ್ರಿಗೂ ಸಹಿತ ಇಡೀ ಬೆಳಗಾವಿ ಡಿವಿಜನ್ದಲ್ಲಿ ಹೆಚ್ಚು ಗ್ರಿಪ್ ಇರೋದ್ರಿಂದ ಮತ್ತು ಅವರು ಒಬ್ಬರು ವಿದ್ಯಾವಂತರು, ಯಾವ ರೀತಿ ರಾಜಕಾರಣ ಮಾಡಬೇಕು ಅನ್ನೋಂಥ ತಿಳಬಲ್ಲವರಾಗಿರೋದ್ರಿಂದ ಇಬ್ಬರಿಗೆ ವಯಸ್ಸ ವರ್ಷ ಅವರಿಂದ ಅವ್ರಿಗೆ ಹೆಲ್ಪ್ ಆಗಿದೆ, ಅವರಿಂದ ಅವ್ರಿಗೆ ಹೆಲ್ಪ್ ಆಗಿದೆ. ಈ ವಿಶ್ವಾಸ ಅವ್ರ ಕಡೆ ನಿಮ್ಮ ಹೆಂಗೆ ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆಯಲ್ಲ ಮತದಾರರಿಗೆ ಇಲ್ಲ ಸರ್. ಲಾಸ್ಟ್ ಟೈಮ್ ಇಲ್ಲ ಲೀಡ್ ಹಾಕಿದ್ಮೆ ಅಂದ್ರೆ ಅವ್ರು ಕನ್ಫ್ಯೂಷನ್ ಆಯ್ತಂದ್ರೆ ಇಲ್ಲಿ 1 ಲಕ್ಷ ಓಟ್ ಇದೆ ಪದವೀಧರ ಮತಕ್ಷೇತ್ರಕ್ಕೆ, ಶಿಕ್ಷಕರ ಮತಕ್ಷೇತ್ರ 25,000 ಮತ ಇದೆ. ಇವೆರಡು ತೂರ್ನ ಅಂತರ ನೋಡಿದ್ರೆ ಕಡಿಮೆ ಆಗ್ತಿಲ್ಲ. ಆ ಭಾಷೆ ಒಳಗೆ ಇಲ್ಲ. ಸೂರ್ಯಚಂದ್ರ ಹುಟ್ಟದ ಎಷ್ಟು ಸತ್ಯ ಇದೆನೋ ಅಷ್ಟೇ ಸತ್ಯ. ನಾವು 4ಕ್ಕೆ 4 ಗೆಲ್ತೀವಿ. ಪ್ರಸಕ್ತ ರಾಜಕಾರಣದಲ್ಲಿ ಚುನಾವಣೆ ಸಮೀಪಿಸುತ್ತಿರುವಾಗಲೇ ಸಿದ್ದರಾಮಯ್ಯನವರು RSS ಮೇಲೆ ವಾಗ್ದಾಳಿ ನಡೆಸ್ತಾರೆ. ಈಗ ಚಂಡಿ ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಹೇಳ್ತೇನೆ, RSS ಬಗ್ಗೆ ಮಾತಾಡುವಂತ ನೈತಿಕ ಹಕ್ಕು ಯಾರಿಗೂ ಇಲ್ಲ. ಯಾಕಂದ್ರೆ ಅವರು ನಿಸ್ವಾರ್ಥದಿಂದ ಸೇವೆ ಮಾಡುವಂತವ್ರು. ಅವ್ರು ಯಾವುದೇ ರೀತಿಯಿಂದ ಅಧಿಕಾರ ಬೇಕಾಗಲಿ, ನಾನು ಮುಂದೆ MLA ಆಗಬೇಕು, MP ಆಗಬೇಕು, ನಾವು ಒಂದೊಂದು ಜನ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಆಗಬೇಕು ಅಂತ ಕನಸು ಕಂಡಂಥವ್ರಲ್ಲ. ಎಲ್ಲಿ ಅನ್ಯಾಯ ನಡೀತದೆ, ಎಲ್ಲಿ ಸಾರ್ವಜನಿಕರು ಕಷ್ಟದಲ್ಲಿ ಇರ್ತಾರೆ, ಅವ್ರಿಗೆ ಗಟ್ಟಿಯಾಗಿ ಹೋಗಿ ನಿಂತು ಕೆಲಸ ಮಾಡಿರುವಂಥದ್ದು. ಆ ಹಿಂದೆ ಮಹಾರಾಷ್ಟ್ರದಲ್ಲಿ ಭೂಕಂಪ ಆದಾಗ ಎಲ್ಲ RSS ಸಂಘ ಪರಿವಾರ ಹಿರಿಯರು ಅವು ಅಲ್ಲಿ ಕೆಲಸ ಮಾಡಿರುವಂಥದ್ದು ನೋಡಿದ್ರೆ ಮೈ ಜುಮ್ ಅಂತೇಳಿ. ಅವ್ರಿಗೆ ಯಾರು ಹೇಳಿಕೊಟ್ಟಿಲ್ಲ, ಅವ್ರಿಗೆ ಯಾರಿಗೂ ಬಸ್ ತರಿಸಿಲ್ಲ. ತಾವೇ ಸ್ವ ಇಚ್ಛೆಯಿಂದ ಮನೇಲಿ ಬುತ್ತಿ ಕಟ್ಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡಿರುವಂಥದ್ದು. ಇದೇ ರೀತಿಯಾಗಿ ಫ್ಲಡ್ ಬಂದಾಗ, ಈಗ ನಮ್ಮ 2008ರಲ್ಲಿ ಫ್ಲಡ್ ಬಂದಾಗ, ಮನೆ ಫ್ಲಡ್ ಬಂದಾಗ ಮನೆ ಮಠಗಳನ್ನು ಬಿಟ್ಟು ಅವ್ರಿಗೆ ದನಕರುಗಳಿಗೆ ಮತ್ತು ಅಲ್ಲಿರುವಂಥ ನಿವಾಸಿಗಳಿಗೆ ಶಿಫ್ಟಿಂಗ್ ಕಾರ್ಯದಲ್ಲಿ 24/7 ಕೆಲಸ ಮಾಡಿರುವಂಥವ್ರು RSSನವರು. ಅಂದ್ರೆ ಬಿಜೆಪಿ ಶಾಸಕರು, ಬಿಜೆಪಿ ಪಕ್ಷ RSS ಕೈಗೊಂಬೆ ಆಗಿ ಅಂದ್ರೆ ಡೈಲಿ ಹೋಗ್ತಾರೆ, ವಾಪಸ್ ಬರ್ತಾರೆ, ಡೈಲಿ ಅವ್ರು ಏನು ಹೇಳ್ತಾರೆ ಕೈಗೊಂಬೆ ಆಗ್ತಾ ಇದ್ದಾರೆ. ನೋಡಿ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ಕುಟುಂಬದಲ್ಲಿ ನಮ್ಮ ತಾಯಿ ತಂದೆ ಮಾತನ್ನ ನಾವು ಕೇಳ್ತಾ ಇದ್ದೀವಿ. ನಾವು ತಾಯಿ ತಂದೆ ಮಾತಿನ ನಾವು ಕೈಗೊಂಬೆ ಹತ್ತೀನಿ ಅದು ಅರ್ಥ ಅಲ್ಲ, ಅದು ನಮ್ಮ ಕರ್ತವ್ಯ. RSS ಅಂದರೆ ನಾವು ತಾಯಿ ತಂದೆ ಸ್ಥಾನದಲ್ಲಿ ಅವ್ರು ನೋಡ್ತೀವಿ, ಅವ್ರನ್ನ ಮಾರ್ಗದರ್ಶನದಲ್ಲಿ ನಾವು ನಡೀತಿರ್ತೀವಿ. ಕೈಗೊಂಬೆ ತಲ್ಲ ಇದು ನಮ್ಮ ಕರ್ತವ್ಯ. ಅವ್ರ ಅನುಭವದಿಂದ ನಮಗೆ ಮಾರ್ಗದರ್ಶನ ಮಾಡಿದಾಗ ಅದನ್ನ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ಅದನ್ನು ಅನುಷ್ಠಾನ ಮಾಡುವಂಥದ್ದು ನಮ್ಮ ಕರ್ತವ್ಯ ಇರೋದ್ರಿಂದ ಅವ್ರನ್ನ ಆ ಪೂಜ್ಯ ಸ್ಥಾನದಲ್ಲಿ ನಾವು ನೋಡ್ತಾ ಇದ್ದೀವಿ ಹೊರತು. ನಾನೇನು ಹೇಳಿದೆ, ನಮ್ಮ ಕುಟುಂಬದಲ್ಲಿ ನಾವು ತಾಯಿ ತಂದೆಗೆ ಯಾವ ರೀತಿ ಗೌರವ ಕೊಡ್ತೀವಿ, ಯಾವ ರೀತಿ ಅವರ ಅನುಭವದ ಮಾತುಗಳನ್ನು ಕೇಳ್ಕೊಂಡು ನಮ್ಮ ಜೀವನದಲ್ಲಿ ನಡ್ಕೋತೀವಿ, ಅದೇ ರೀತಿಯಾಗಿ ನಮ್ಮ ರಾಜಕಾರಣದಲ್ಲಿ ಇರ್ಬೋದು, ಬೇರೆ ಬೇರೆ ನಮ್ಮ ನಡವಳಿಕೆ ಇರ್ಬೋದು, ಅವ್ರ ಮಾರ್ಗದರ್ಶನದಲ್ಲಿ ತಿಳ್ಕೊಂಡು ಅವನ್ನ ಅಳವಡಿಸುವಂತ ಕೆಲಸವನ್ನ ಮಾಡ್ತೀವಿ. ಅದು ಕೈಗೊಂಬೆನಂತ ಶಬ್ದ ಸರಿ ಇಲ್ಲ. ರಾಜ್ಯದ ಜನ ಒಂದ್ ರೀತಿ ಬೇಸತ್ತು ಹೋಗಿದ್ದಾರೆ. ಇವರು ಮನೆ ಮನೆಗೆ ಹೋಗಿ ಚಡ್ಡಿ ಸಂಗ್ರಹ ಮಾಡೋದು ಇದೆಲ್ಲ ಒಂದ್ ರೀತಿ ರಾಜ್ಯಕ್ಕೆ ಅವಮಾನ ಅಂತ. ಸಿದ್ದರಾಮಯ್ಯನವರು ಇರ್ಬೋದು, DK ಶಿವಕುಮಾರ್ ಅವರು ಇರ್ಬೋದು, ಏನ್ ಅದ್ರ ಬಗ್ಗೆ ಚಡ್ಡಿ ಬಗ್ಗೆ ಮಾತಾಡ್ತಾರೆ ಸೂಕ್ತ ಅಲ್ಲ. ಅವ್ರಿಗೆ ಅಪಾರವಾಗಿರುವಂತ ಅನುಭವ ಇದೆ. ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡೋದ್ರಲ್ಲಿ ಅವ್ರದ್ದು ಅಳಿಲು ಸೇವೆ ಇದೆ. ನಾವು ಅವ್ರ ಬಗ್ಗೆ ನಾನು ನಿರಾಕರಣೆ ಮಾಡೋದಿಲ್ಲ. ಅವ್ರು ಇನ್ನೂ ಮಾಡ್ಲಿಕ್ಕೆ ಸಾಕಷ್ಟು ಕೆಲಸಗಳಿದೆ, ಅದ್ರ ಕಡೆ ಗಮನ ಕೊಡಬೇಕೇ ಹೊರತು ಅವ್ರ ಬಗ್ಗೆ ಒಂದು ಆಳವಾಗಿ ಅಭ್ಯಾಸ ಮಾಡಿದರೆ ಅವರು ಸಹಿತ ಅವ್ರ ಮನ ಪರಿವರ್ತನೆ ಆಗ್ತದೆ. RSS ಬಗ್ಗೆ ಇವತ್ತೇನು ನೆಗೆಟಿವ್ ಮಾತಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಅವ್ರ ಮನ ಪರಿವರ್ತನೆ ಆಗ್ತದೆ. ಅವರು ಹೆಡ್ಗೇವಾರ ಅವ್ರ ಬಗ್ಗೆನೂ ಮಾತಾಡಿದ್ದಾರೆ. ಅವ್ರ ಬಗ್ಗೆ ಅವ್ರ ಇತಿಹಾಸವನ್ನು ಒಂದ್ಸಲ ಅವ್ರು ಓದಿದ್ರಂದ್ರೆ ಅವ್ರು ಕಾಂಗ್ರೆಸ್ ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಬರ್ತಾರೆ. ಜ್ಞಾನ ಅಂತಲ್ಲ, ಅವ್ರು ಅದನ್ನ ಓದಿಲ್ಲ. ಅವ್ರಿಗೆ ಸಮಾಜದ ಬಗ್ಗೆ, ನಮ್ಮ ರಾಜ್ಯದ ಅಭಿವೃದ್ಧಿ ಪಡಿಸಿದ್ರ ಬಗ್ಗೆ ಅವ್ರಿಗೆ ಜ್ಞಾನ ಇದೆ. ಅವ್ರ ವಯಸ್ಸಿಗೆ ಮತ್ತು ಅವ್ರ ಅನುಭವಕ್ಕೆ ನಾವು ಪ್ರಶ್ನೆ ಮಾಡೋದಿಲ್ಲ. ಅವ್ರು ಅದನ್ನ ಓದಿಲ್ಲ, ಅವ್ರು ಓದ್ಬೇಕಂತ ಹೇಳಿ ವಿನಂತಿ ಮಾಡ್ತಾರೆ. ಹತ್ರ 145 ಎಕರೆ ಜಮೀನು ಇದೆ ಸರ್. ಅಲ್ಲಿ ಕೇವಲ ಒಂದು 16 ಕಂಪನಿಗಳು ಮಾತ್ರ ಬಂದಿದೆ. ಆ ನಿಟ್ಟಿನಲ್ಲಿ ಅದನ್ನು ಅಭಿವೃದ್ಧಿ ಪಡಿಸಬೇಕು, ಇಲ್ಲಾಂದ್ರೆ ನಮ್ಮ ಜಮೀನು ವಾಪಸ್ ಕೊಡಿ ಅಂತ ಇಲ್ಲ. ಏನಾಗಿದೆ, ನಾವು ಸಾಕಷ್ಟು IT ಪಾರ್ಕ್ ಆಗಿರ್ಬೋದು, ಸೆಮಿಕಂಡಕ್ಟರ್ ಇರ್ಬೋದು, ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಇರ್ಬೋದು, ಮುಂದುವರೆದಿರುವಂಥ ಏನು ಟೆಕ್ನಾಲಜಿಗಳು ಬರ್ತದೆ, ಅವರು ಇನ್ಫ್ರಾಸ್ಟ್ರಕ್ಚರ್ ಕೇಳ್ತಾರೆ. ಅವ್ರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೇಕು, ಅವ್ರಿಗೆ ಸಮೀಪದಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಪೋರ್ಟ್ಗಳು ಬೇಕು, ಈ ರೀತಿ ನ್ಯಾಷನಲ್ ಹೈವೇ ಬೇಕು, ರೈಲ್ವೆ ಸ್ಟೇಷನ್ಗಳು ಬೇಕು, ಹೈಸ್ಪೀಡ್ ಇಂಜಿನ್ಗಳು ಬೇಕು, ಸ್ಟಾರ್ ಹೋಟೆಲ್ಗಳು ಬೇಕು. ಆ ಮಟ್ಟದಲ್ಲಿ ಬರುವಂಥವ್ರು ಅವತ್ತು ಡೇ ಬೈ ಡೇ ನಮ್ಮಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಇವತ್ತು ನಾವು ಬಿಹೈಂಡ್ ಬೆಂಗಳೂರು ಅನ್ನುವಂಥ ಒಂದು ಸ್ಕೀಮ್ ಮಾಡಿದ್ದೀವಿ. ಬೆಂಗಳೂರನ್ನು ಹೊರತುಪಡಿಸಿ ಬರುವಂಥ ಸ್ಕೀಮ್ಗಳಿಗೆ ನಾವು ಸಾಕಷ್ಟು ಸರ್ಕಾರದಿಂದ ಸವಲತ್ತುಗಳನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ಅವುಗಳನ್ನು ಉಪಯೋಗ ಮಾಡಿಕೊಂಡು ಡೇ ಬೈ ಡೇ ಜಾಸ್ತಿ ಬರ್ತಾ ಇದೆ. ಒಂದು ಉದಾಹರಣೆಗೆ ಸೆಮಿಕಂಡಕ್ಟರ್ ಪಾಲಿಸಿ ಅವ್ರು ಬೆಂಗಳೂರಲ್ಲೇ ಬೇಕು ಅನ್ನೋಂಥ ಹಠ ಮಾಡ್ತಾ ಇದ್ರು. ಅವ್ರು ಭಾಳಷ್ಟು ನಾವು ವಿನಂತಿಯನ್ನು ಮಾಡ್ಕೊಂಡಾಗ ನಾವು ಬೆಳಗಾವಿಗೆ ತರಬೇಕು ಅನ್ನೋಂಥದ್ದಿತ್ತು, ಬೆಳಗಾವಿ ಅಥವಾ ಕಲಬುರಗಿ. ಅವ್ರು ಕೊನೆಗೆ ಸೆಕೆಂಡ್ ಚಾಯ್ಸ್ ಏನು ಮಾಡಿದ್ರು, ಮೈಸೂರು ಮಾಡಿದರು. Tier 2 ಸಿಟೀಸ್ ಆಯಿತು, ಪರವಾಗಿಲ್ಲ, ಬೆಂಗಳೂರು ಬಿಟ್ಟು ಸೆಕೆಂಡ್ ಆದರೂ ಬರ್ತಾ ಇದ್ದಾರಲ್ಲ ಅನ್ನೋಂಥದ್ದನ್ನು ಇವತ್ತು ಮೈಸೂರಲ್ಲಿ 22,000 ಕೋಟಿ ರೂಪಾಯಿ, ಕನಿಷ್ಠ ಒಂದು 50,000 ಜನರಿಗೆ ಉದ್ಯೋಗ ಸಿಗುವಂಥ ಸೆಮಿಕಂಡಕ್ಟರ್ ಪಾಲಿಸಿ ಹೋದ ತಿಂಗಳಲ್ಲಿ ನಾವು ಅದನ್ನು ಅಲಾಟ್ಮೆಂಟ್ ಮಾಡಿದ್ದೀವಿ. ಅದೇ ಪ್ರಕಾರವಾಗಿ ಬೆಳಗಾವದಲ್ಲಿ ಒಂದು ಗ್ಲಾಸ್ ಇಂಡಸ್ಟ್ರಿ, ಇಡೀ ದೇಶದಲ್ಲಿ ಅತಿ ದೊಡ್ಡದಾಗಿರುವಂಥ ಗ್ಲಾಸ್ ಇಂಡಸ್ಟ್ರಿಯನ್ನು ನಾವು ಬೆಳಗಾವದಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ, ಇಲ್ಲಿ ಕನಗಲದಲ್ಲಿ. ಮತ್ತು ನಿನ್ನೆ ದಿವಸ ಸಂಜಯ್ ಗೋಡಾವತ್ ಅವ್ರ ಕಂಪ್ನಿಯಿಂದ ಫುಡ್ ಪ್ರೊಸೆಸಿಂಗ್ ಯೂನಿಟನ್ನು ಕಿತ್ತೂರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಕನಿಷ್ಠ ಪಕ್ಷ ಒಂದು 5,000 ಜನರಿಗೆ ಉದ್ಯೋಗ ಸಿಗ್ತಾ ಇದೆ. ಈ ರೀತಿಯ ಜನರ ಮನ ಪರಿವರ್ತನೆ ಮಾಡಿ ಈ ಭಾಗ ಅಭಿವೃದ್ಧಿಗೋಸ್ಕರವಾಗಿ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರದ ಒಂದು ಕನಸಿದೆ, ಕಿತ್ತೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಮಾಡಬೇಕು, ಬೆಳಗಾವಿ ಮತ್ತು ಹುಬ್ಬಳ್ಳಿ ಡೊಮೆಸ್ಟಿಕ್ ಏರ್ಪೋರ್ಟ್ಗಳನ್ನು ಮಾಡಬೇಕು. ಅದು ಪೂರ್ತಿಯಾಗಿ ಡೆವಲಪ್ಮೆಂಟ್ ಆದಾಗ ಇವೆರಡುಗಳನ್ನು ಅಲ್ಲಿ ಶಿಫ್ಟ್ ಮಾಡಬೇಕು ಅನ್ನುವಂಥದ್ದು ನಮ್ಮದು ಪ್ಲ್ಯಾನ್ ಇದೆ. ಇದು ಬರುವಂಥ ದಿವಸದಲ್ಲಿ ಅದು 100% ಅನುಷ್ಠಾನ ಆಗ್ತಾ ಇದೆ. ಅದ್ರ ಜೊತೆಗೆ ಕಾರವಾರ ಪೋರ್ಟ್ ಇರ್ಬೋದು, ಗೋವಾ ಪೋರ್ಟ್ ಇರ್ಬೋದು, ಅವುಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ PPP ಮಾಡಲ್ದಲ್ಲಿ ಕರಿತಾ ಇದ್ದೀವಿ. ನಂತರ ಬೆಳಗಾವಿ ಟು ಗೋವಾ 10 ಲೇನ್ ರೋಡ್ ನಡೀತಾ ಇದೆ. ಈಗಾಗಲೇ ಖಾನಾಪುರವರೆಗೆ ಹೋಗಿದೆ, ತಾವು ನೋಡಿರ್ಬೋದು. ಮುಂದೊಂದು ದಿನ ಬೆಳಗಾವದಿಂದ ಗೋವಾಕ್ಕೆ ಹೋಗ್ಬೇಕಾದ್ರೆ 1.5 ತಾಸಲ್ಲಿ ನಾವು ತಲುಪ್ತಾ ಇದ್ದೀವಿ. ಅಲ್ಲಿ ಅಷ್ಟೊಂದು ಪೋರ್ಟ್ ಹತ್ತಿರ ಆದಾಗ ಆಟೋಮೆಟಿಕಲಿ ಈ ಭಾಗ ಡೆವಲಪ್ಮೆಂಟ್ ಆಗ್ತದೆ. ಖಾನಾಪುರ ಹತ್ತಿರ 1,000 ಎಕರೆ ಭೂಮಿಯನ್ನು ಎಕ್ವಿಷನ್ ಮಾಡ್ತಾ ಇದ್ದೀವಿ. ರೈತರು ಸ್ವಇಚ್ಛೆಯಿಂದ ವಿತ್ ಕನ್ಸೆಂಟ್ ಕೊಟ್ಟಿದ್ದಾರೆ. ನಾವು ಭೂಮಿಯನ್ನು KIDB ಕೊಡ್ತೀವಿ ಅಂತ 2010 ನಾವು ಅದನ್ನು ಎಕ್ವಿಷನ್ ಮಾಡಿದ್ವಿ. ಮುಂದೆ ಬರುವಂಥ ದಿವಸದಲ್ಲಿ ಅದನ್ನು ಮುಂದೆ ಯಾವುದೇ ಸರ್ಕಾರ ಮುಂದುವರಿಸಲಿಲ್ಲ. ಈಗ ಅದನ್ನು ಮುಂದುವರಿಸಿದ್ದೀನಿ. ಅಲ್ಲಿ 1,000 ಎಕರೆ ಬಂದಾಗ ಕೇವಲ 80 ಕಿಲೋಮೀಟರ್ ವಾಸ್ಕೋ ಏರ್ಪೋರ್ಟು ಮತ್ತು ಕಾರವಾರ ಮತ್ತು ಗೋವಾ ಪೋರ್ಟ್ಗಳು ಹತ್ತಿರ ಆಗ್ತಾ ಇದೆ. ರೈಲ್ವೆ ಸ್ಟೇಷನ್ 2 ಕಿಲೋಮೀಟರ್ ಇದೆ, ನ್ಯಾಷನಲ್ ಹೈವೇ 6 ಕಿಲೋಮೀಟರ್ ಇದೆ, ಮತ್ತು ರಿವರ್ ಹತ್ತಿರ, ಹೊಳೆ ಹತ್ತಿರ ಇರೋದ್ರಿಂದ ಎಲ್ಲ ಕಡೆಯೂ ಸೂಕ್ತವಾಗಿರುವಂಥ ಜಾಗದ ಆಗೋದ್ರಿಂದ ಮತ್ತಷ್ಟು ನಮ್ಮ ಬೆಳಗಾವಿ ಜಿಲ್ಲೆಗೆ ಅದು ಸೂಕ್ತ ಆಗ್ತದೆ. ಇವತ್ತಿಲ್ಲ ನಾಳೆ 100% ಆಗುತ್ತೆ. ಸಿದ್ದರಾಮಯ್ಯ ಅವರು ಮತ್ತೆ ಒಂದು ಹುಬ್ಬಳ್ಳಿಯಲ್ಲಿ ಹೇಳಿಕೆ ನೀಡಿದ್ದಾರೆ, ಚಡ್ಡಿಗಳು ಮಾಡೋದು ಚಡ್ಡಿ ಕೆಲಸನೇ, ಅದಕ್ಕೋಸ್ಕರ ಎಲ್ಲ ಚಡ್ಡಿಗಳು ನನ್ನ ಆರೋಪಕ್ಕೆ ಮೌನವಾಗಿದ್ದಾರೆ ಅಂತ ಹೇಳಿ. ನೋಡಿ, ನಾನು ಇದ್ರ ಬಗ್ಗೆ ಕಮೆಂಟ್ ಮಾಡಲಿಲ್ಲ. ನೀವು ಇಂಡಸ್ಟ್ರಿ ಬಗ್ಗೆ ಏನು ಬೇಕಾಗುತ್ತೆ ಹೇಳಿ, ಅದು ಹೇಳ್ತೀವಿ. ನಾನು ಇಷ್ಟೇ ತಮ್ಮ ಮುಖಾಂತರ ಸಿದ್ದರಾಮಯ್ಯನವರಿಗೆ ವಿನಂತಿಯನ್ನು ಮಾಡ್ತೇನೆ, ಆ ಚಡ್ಡಿ ಬಗ್ಗೆ, RSS ಬಗ್ಗೆ, ಹೆಡ್ಗೇವಾರ ಅವ್ರ ಬಗ್ಗೆ ಒಂದು ಸ್ವಲ್ಪ ಓದಿ ತಿಳ್ಕೊಳ್ಳಿ, ಆಮೇಲೆ ಮಾತಾಡಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.